ಸ್ನೇಹಿತರೇ ಹಾಗೂ ಆರನೇ ತರಗತಿಯ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಭೂಗೋಳಶಾಸ್ತ್ರದ ಘಟಕವಾದಂತಹ ಏಷ್ಯಾ ವೈಪರೀತ್ಯಗಳ ಕಂಡ ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತು ತಿಳಿದುಕೊಳ್ಳೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಏಷ್ಯಾ ವೈಪರೀತ್ಯಗಳ ಖಂಡ ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಸಾಗೋಣ ಭೂಗೋಳಶಾಸ್ತ್ರದ ಘಟಕವಾದಂತಹ ಏಷ್ಯಾ ವೈಪರೀತ್ಯಗಳ ಖಂಡ ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಏಷ್ಯಾ ವೈಪರೀತ್ಯಗಳ ಖಂಡ ಎಂದು ಕರೆಯುವರು ಏಕೆ ನೋಡಿ ಏಷ್ಯಾವನ್ನು ವೈಪರೀತ್ಯಗಳ ಕಂಡತ್ತ ಏಕೆ ಕರೆಯಲಾಗ್ತದಂದ್ರೆ ಇದು ಪ್ರಾಕೃತಿಕ ಲಕ್ಷಣ ವಾಯುಗುಣ ಸಸ್ಯವರ್ಗ ವನ್ಯಜೀವ ಜೀವಿಗಳು ಮಣ್ಣಿನ ಪ್ರಕಾರ ಪರ್ವತ ಪ್ರಸ್ಥಭೂಮಿ ವಿಶಾಲವಾದ ಮೈದಾನ ಮರುಭೂಮಿ ನದಿ ವ್ಯವಸ್ಥೆ ಮತ್ತು ಸರಳಗಳನ್ನು ಹೊಂದದ ಇದರ ಜೊತೆಗೆ ಭಾಷೆ ಧರ್ಮ ಜನಸಂಖ್ಯೆಯ ಹಂಚಿಕೆ ಮತ್ತು ಜನಸಾಂದ್ರತೆಯಲ್ಲಿಯೂ ನಾವು ವೈವಿಧ್ಯತೆಯನ್ನು ಕಾಣಬಹುದಾಗಿದೆ ಆದ್ದರಿಂದ ಏಷ್ಯಾವನ್ನು ವೈಪರೀತ್ಯಗಳ ಖಂಡ ಎಂದು ಕರೆಯಲಾಗ್ತದೆ ಎರಡನೇ ಪ್ರಶ್ನೆ ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶವನ್ನು ತಿಳಿಸಿ ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶ ಏಷ್ಯಾ ಖಂಡವು ಮೂರು ಕಡೆ ಸಾಗರಗಳು ಮತ್ತು ಒಂದು ಕಡೆ ಭೂ ಭಾಗದಿಂದ ಆವೃತವಾಗಿದೆ ಇದನ್ನು ಸುತ್ತುವರೆದಿರ್ತಕ್ಕಂಥ ಪ್ರಮುಖ ಸಾಗರಗಳೆಂದರೆ ಉತ್ತರದಲ್ಲಿ ಆರ್ಕಿಕ್ ಪೂರ್ವ ಭಾಗದಲ್ಲಿ ಪೆಸಿಫಿಕ್ ದಕ್ಷಿಣದಲ್ಲಿ ಹಿಂದೂ ಸಾಗರ ಪಶ್ಚಿಮದಲ್ಲಿ ಯುರೋಪ್ ಖಂಡವದ ಅಂದರೆ ಈ ಉತ್ತರದಲ್ಲಿ ಆರ್ಕಿಕ್ ಪೂರ್ವ ಭಾಗದಲ್ಲಿ ಪೆಸಿಫಿಕ್ ದಕ್ಷಿಣ ಹಿಂದೂ ಮಹಾಸಾಗರ ಪಶ್ಚಿಮದಲ್ಲಿ ಯುರೋಪ್ ಖಂಡವದ ಇನ್ನು ಯುರೋಪ್ ಮತ್ತು ಏಷ್ಯಾಗಳನ್ನು ಒಗ್ಗೂಡಿಸಿ ಯುರೇಷ್ ಅಥ ಕರೆಯಲಾಗ್ತದೆ ಯುರೇಶ್ ಎಂದು ಕರೆಯಲಾಗ್ತದ ಇನ್ನು ಏಷ್ಯಾದ ಪ್ರಮುಖ ಪ್ರಾಕೃತಿಕ ಈ ಭಾಗಗಳು ಯಾವುವು ಏಷ್ಯಾದ ಪ್ರಮುಖ ಪ್ರಾಕೃತಿಕ ಈ ಭಾಗಗಳು ವಾಯುವ್ಯ ತಗ್ಗು ಮೈದಾನಗಳು ಕೇಂದ್ರದ ಎತ್ತರ ಭಾಗಗಳು ದಕ್ಷಿಣದ ಪ್ರಸ್ಥಭೂಮಿಗಳು ನದಿಗಳ ಮಹಾ ಮೈದಾನಗಳು ಆಮೇಲೆ ದ್ವೀಪ ಸಮೂಹಗಳು ನಾಲ್ಕನೇ ಪ್ರಶ್ನೆ ಏಷ್ಯಾದ ಅತಿ ಎತ್ತರವುಳ್ಳ ಪರ್ವತ ಮತ್ತು ಪ್ರಸ್ಥಭೂಮಿಗಳು ಯಾವುವು ಏಷ್ಯಾದ ಅತಿ ಎತ್ತರವುಳ್ಳ ಪರ್ವತಗಳಂದ್ರೆ पूर्व दिखना हिमालय कुनुन कारकोरम अलटाइस अलटाय सया सा, इब्लोनी किंगा स्टन्वाय आमल पश्चिम दिखना हिंदू कुश सुलाइमान कक्का जाक्रोस ತಾರಸ್ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲಿ ಎತ್ತರವಾದ ಶಿಖರವಾಗಿದೆ ಇನ್ನು ಏಷ್ಯಾದ ಪ್ರಸ್ ಪ್ರಸ್ಥ ಭೂಮಿಗಳಲ್ಲಿ ಪ್ರಮುಖವಾದವುಗಳಂದ್ರೆ ಅರೇಬಿಯಾ ದಖನ್ ಯುನಾನ್ ಶಾನ್ ಇದು ಮಯನ್ಮಾರದಲ್ಲಿ ಕಂಡುಬಿಡ್ತಕ್ಕಂಥ ಪ್ರಸ್ಥಭೂಮಿ ಮತ್ತು ಚೀನಾದಲ್ಲಿ ಯುನಾನ್ ದಕ್ಕನ್ ಪ್ರಸ್ಥಭೂಮಿ ಭಾರತದಲ್ಲಿ ಕಂಡುಬರ್ತಕ್ಕಂಥದ್ದು ಇನ್ನು ಏಷ್ಯಾದಲ್ಲಿ ಯಾವ ಋತುವಿನಲ್ಲಿ ಹೆಚ್ಚು ಮಳೆಯಾಗುವುದು ಏಷ್ಯಾ ಖಂಡದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಹೆಚ್ಚು ಮಳೆಯಾಗ್ತದೆ ಬೇಸಿಗೆ ಕಾಲದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಚಳಿಗಾಲದಲ್ಲಿ ಪಶ್ಚಿಮ ಮಾರುತಗಳಿಂದ ಉಷ್ಣ ವಲಯದಲ್ಲಿ ಆವೃತ್ತ ಮಾರುತಗಳಿಂದ ಮಳೆಯಾಗ್ತದೆ ಇನ್ನು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ನೋಡಿ ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಭತ್ತ ಮತ್ತು ಗೋಧಿ ಇವನ್ನಲ್ಲದ ರಬ್ಬರ್ ಚಹಾ ಹತ್ತಿ ಸೆನಬು ಕಾಫಿ ಕೋಕೋ ಮತ್ತು ವಿವಿಧ ತೃಣಧಾನ್ಯಗಳು ಅಂದರೆ ನ ಸಜ್ಜೆ ಸಾಸಿವೆ ಆಮೇಲೆ ದ್ವಿದಳ ಧಾನ್ಯಗಳು ಕಾಳುಗಳು ಸಾಂಬಾರು ಪದಾರ್ಥಗಳು ಇವು ಏಷ್ಯಾದ ಪ್ರಮುಖ ಬೆಳೆಗಳು ಆಗಿವೆ ಇನ್ನು ಪ್ರಶ್ನೆ ಸಂಖ್ಯೆ ಏಳು ಏಷ್ಯಾದ ಪ್ರಮುಖ ಪಳವಳಿಕೆ ಇಂಧನಗಳನ್ನು ಹೆಸರಿಸಿ ಏಷ್ಯಾದ ಪ್ರಮುಖ ಪಳವಳಿಕೆ ಇಂಧನಗಳು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇನ್ನು ಎಂಟನೇ ಪ್ರಶ್ನೆ ಏಷ್ಯಾ ಖಂಡದ ಯಾವ ಭಾಗಗಳಲ್ಲಿ ವಿರಳ ಜನಸಂಖ್ಯೆ ಇದೆ ಮತ್ತು ಏಕೆ ಏಷ್ಯಾ ಖಂಡದ ಅತ್ಯಂತ ಶೀತವಾದ ಉತ್ತರ ಮತ್ತು ಪೂರ್ವ ಸೈಬೀರಿಯಾ ಮತ್ತು ಮರುಭೂಮಿಗಳನ್ನೊಳಗೊಂಡ ಅರೇಬಿಯಾದ ಇರಾನ್ ಮತ್ತು ತಾರ್ ಭಾರತದ ತಾರ್ ಮರುಭೂಮಿ ಪ್ರದೇಶಗಳು ಮತ್ತು ಅತ್ಯಂತ ಎತ್ತರವಾದ ಮಧ್ಯ ಏಷ್ಯಾ ಭಾಗಗಳು ಇದೆಲ್ಲ ವಿಶ್ ವಿರಳವಾದ ಜನಸಂಖ್ಯೆ ಅದ ಇನ್ನು ಒಂಬತ್ತನೇ ಪ್ರಶ್ನೆ ಜಪಾನಿನ ಯಾವುದಾದ್ರೂ ಮೂರು ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ಹೆಸರಿಸಿ ಜಪಾನಿನ ಪ್ರಮುಖ ಮೂರು ಕೈಗಾರಿಕಾ ಪ್ರದೇಶಗಳಂದಾಗ ಇಲ್ಲಿ ಟೊಕೋಯೊ ಕವಾಸಾಕಿ ಯೊಕೊಹಾಮ್ ಓಸಾಕ್ ಯುವಾಟ್ ಮೊದ್ಝಿ ಇವು ಜಪಾನ್ನ ಪ್ರಮುಖ ಕೈಗಾರಿಕಾ ಪ್ರದೇಶಗಳಾಗಿವೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ಯೂಟ್ಯೂಬ್ಲಿದ್ದು ಲಭಿದ್ದು ವಿದ್ಯಾರ್ಥಿಗಳು ಅವ್ರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದರಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಅನೇಕ ತರಗತಿ ಎಂಬುದು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸುತ್ತಾ ಟೆಕಿಟ್ ಒನ್ ಎಂಡ್